ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಟು ಕನ್ನಡ ಕ್ವಿಸ್ ಟೈಮ್. ಫ್ರೆಂಡ್ಸ್, ನಿಮಗೆ ಎಷ್ಟು ಕ್ವಶನ್ಗೆ ಆನ್ಸರ್ ಗೊತ್ತಿದೆ ಅಂತ ನೀವು ಲಾಸ್ಟಲ್ಲಿ ಕೌಂಟ್ ಮಾಡಿ. ಅದಕ್ಕಿಂತ ಮುಂಚೆ ನಮ್ಮ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಒಂದು ವಿಡಿಯೋನ ಲೈಕ್ ಮಾಡಿ. ಬನ್ನಿ ವಿಡಿಯೋನ. ಮೊದಲನೆಯ ಪ್ರಶ್ನೆ, ತುಪ್ಪ, ಬೆಣ್ಣೆ ಅಥವಾ ಚೀಸ್ ಪದಾರ್ಥಗಳನ್ನು ಯಾವ ಸಮಯದಲ್ಲಿ ಸೇವಿಸಿದರೆ ಆರೋಗ್ಯಕ್ಕೆ ಒಳ್ಳೆಯದು? ಆಪ್ಷನ್ ಎ ಬೆಳಿಗ್ಗೆ, ಆಪ್ಷನ್ ಬಿ ಮಧ್ಯಾಹ್ನ, ಆಪ್ಷನ್ ಸಿ ಸಂಜೆ, ಆಪ್ಷನ್ ಡಿ ರಾತ್ರಿ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಸರಿಯಾದ ಉತ್ತರ ರಾತ್ರಿ. ವೀಕ್ಷಕರೇ, ರಾತ್ರಿ ಸಮಯದಲ್ಲಿ ದೇಹ ಆದಷ್ಟು ವಿಶ್ರಾಂತಿ ಬಯಸುತ್ತಿರುತ್ತದೆ. ಹಾಗಾಗಿ ಊಟದ ಜೊತೆಗೆ ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆ ಯಾವುದಾದರೂ ಒಂದು ಹಾಕೊಂಡು ಊಟ ಸೇವಿಸಿದರೆ ಅದು ಆರೋಗ್ಯಕ್ಕೆ ಅತಿ ಮುಖ್ಯ ಮತ್ತು ಒಳ್ಳೆಯದು. ಭೂಮಿಯ ಮೇಲೆ ಯಾವ ಪ್ರಾಣಿ ಆಹಾರವನ್ನು ಅಗಿಯದೆ ಹಾಗೆಯೇ ನುಂಗುತ್ತದೆ? ಆಪ್ಷನ್ ಎ ಅಲ್ಲಿ, ಆಪ್ಷನ್ ಬಿ ಜಿರಳೆ, ಆಪ್ಷನ್ ಸಿ ಕಪ್ಪೆ, ಆಪ್ಷನ್ ಡಿ ಓತಿಕ್ಯಾತ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಸರಿಯಾದ ಉತ್ತರ ಓತಿಕ್ಯಾತ. ಸರಿಯಾದ ಉತ್ತರ ಓತಿಕ್ಯಾತ. ಯಾವ ರಸವನ್ನು ಹಚ್ಚುವುದರಿಂದ ರಿಂಗ್ ವರ್ಮ ಮತ್ತು ತುರಿಕೆಯಂಥ ರೋಗಗಳು ಕೆಲವೇ ದಿನಗಳಲ್ಲಿ ವಾಸಿಯಾಗುತ್ತದೆ? ಆಪ್ಷನ್ ಎ ನಿಂಬೆ ರಸ, ಆಪ್ಷನ್ ಬಿ ಆಗಲ ರಸ, ಆಪ್ಷನ್ ಸಿ ಹಸಿ ಪಪ್ಪಾಯಿ ರಸ, ಆಪ್ಷನ್ ಡಿ ನುಗ್ಗೆ ರಸ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಸರಿಯಾದ ಉತ್ತರ ಹಸಿ ಪಪ್ಪಾಯಿ ರಸ. ವೀಕ್ಷಕರೇ, ಹಸಿ ಪಪ್ಪಾಯಿ ರಸದಲ್ಲಿ ಹಲವಾರು ಔಷಧಿ ಗುಣಗಳಿವೆ. ಇದನ್ನು ಹಲವಾರು ಔಷಧಿ ಗುಣಗಳು ಔಷಧಿ ತಯಾರಿಕೆ ಕೂಡ ಬಳಸುತ್ತಾರೆ. ಹಾಗಾಗಿ ಹಸಿ ಪಪ್ಪಾಯಿ ರಸ ತುರಿಕೆ ಮತ್ತು ಗಜಕರ್ಣಗಳಂಥ ರೋಗಗಳಿಗೆ ಮನೆಮದ್ದು. ಗಾಯಗಳನ್ನು ತ್ವರಿತಗತಿಯಲ್ಲಿ ಗುಣಪಡಿಸುವ ಯಾವ ತರಕಾರಿ ಉಪಯುಕ್ತವಾಗಿದೆ? ಆಪ್ಷನ್ ಎ ಆಗಲಕಾಯಿ, ಆಪ್ಷನ್ ಬಿ ನುಗ್ಗೆಕಾಯಿ, ಆಪ್ಷನ್ ಸಿ ಬೆಂಡೆಕಾಯಿ, ಆಪ್ಷನ್ ಡಿ ಕ್ಯಾರೆಟ್. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಸರಿಯಾದ ಉತ್ತರ ಕ್ಯಾರೆಟ್. ವೀಕ್ಷಕರೇ, ಕ್ಯಾರೆಟ್ನಲ್ಲಿ ಹಲವಾರು ಥರದ ವಿಟಮಿನ್ಸ್ಗಳಿವೆ. ಇದು ದೇಹಕ್ಕೆ ಆದಷ್ಟು ಅತ್ಯುತ್ತಮವಾದ ಆಹಾರ. ಹಾಗಾಗಿ ಕ್ಯಾರೆಟ್ನಿಂದ ನಾವು ಹಲವು ಕಾಯಿಲೆಗಳನ್ನು ಕೂಡ ಗುಣಪಡಿಸಿಕೊಳ್ಳಬಹುದು. ಆಯಸ್ಕಾಂತವನ್ನು ಏನು ಮಾಡಿದರೆ ತನ್ನ ಆಯಸ್ಕಾಂತ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ? ಆಪ್ಷನ್ ಎ ಮಣ್ಣಿನಲ್ಲಿ ಇಟ್ಟರೆ, ಆಪ್ಷನ್ ಬಿ ಫ್ರಿಜ್ನಲ್ಲಿ ಇಟ್ಟರೆ, ಆಪ್ಷನ್ ಸಿ ನೀರಿನಲ್ಲಿ ಹಾಕಿದರೆ, ಆಪ್ಷನ್ ಡಿ ಬಿಸಿ ಮಾಡಿದರೆ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಸರಿಯಾದ ಉತ್ತರ ಬಿಸಿ ಮಾಡಿದರೆ. ಸರಿಯಾದ ಉತ್ತರ ಬಿಸಿ ಮಾಡಿದರೆ. ಯಾವ ಎಣ್ಣೆಯನ್ನು ಮುಖಕ್ಕೆ ಹಚ್ಚುವುದರಿಂದ ಮುಖದ ಕಾಂತಿ ಹೆಚ್ಚುತ್ತದೆ? ಆಪ್ಷನ್ ಎ ಬಾದಾಮಿ ಎಣ್ಣೆ, ಆಪ್ಷನ್ ಬಿ ಆಲಿವ್ ಎಣ್ಣೆ, ಆಪ್ಷನ್ ಸಿ ಕೊಬ್ಬರಿ ಎಣ್ಣೆ, ಆಪ್ಷನ್ ಡಿ ನೀಲಗಿರಿ ಎಣ್ಣೆ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಸರಿಯಾದ ಉತ್ತರ ಆಲಿವ್ ಎಣ್ಣೆ. ವೀಕ್ಷಕರೇ, ಆಲಿವ್ ಎಣ್ಣೆ ಮತ್ತು ರೈಸ್ ಬ್ರಾನ್ ಎಣ್ಣೆಯಲ್ಲಿ ಅತಿ ಹೆಚ್ಚು ವಿಟಮಿನ್ಗಳಿರುತ್ತವೆ. ಇದು ಮುಖ ಅಥವಾ ದೇಹದ ಯಾವುದೇ ಭಾಗ ಕಚ್ಚಿದರೂ ಕೂಡ ಆ ದೇಹದ ಭಾಗ ಅತಿ ಮುಖ್ಯವಾಗಿ ಒಳಪುತ್ತದೆ. ಕಡಿಮೆ ರಕ್ತ ಇರುವವರು ಯಾವ ಜ್ಯೂಸ್ ಕುಡಿದರೆ ರಕ್ತ ಉತ್ಪತ್ತಿಯಾಗುತ್ತದೆ? ಆಪ್ಷನ್ ಎ ಕಪ್ಪು ದ್ರಾಕ್ಷಿ ಜ್ಯೂಸ್, ಆಪ್ಷನ್ ಬಿ ಕಲ್ಲಂಗಡಿ ಜ್ಯೂಸ್, ಆಪ್ಷನ್ ಸಿ ಸ್ಟ್ರಾಬೆರಿ ಜ್ಯೂಸ್, ಆಪ್ಷನ್ ಡಿ ಬೀಟ್ರೂಟ್ ಜ್ಯೂಸ್. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಸರಿಯಾದ ಉತ್ತರ ಬೀಟ್ರೂಟ್ ಜ್ಯೂಸ್. ವೀಕ್ಷಕರೇ, ಬೀಟ್ರೂಟ್ನಲ್ಲಿ ವಿಟಮಿನ್, ಮಿನರಲ್ಸ್, ಮೆಗ್ನೇಷಿಯಂ ಹಾಗೂ ರಕ್ತಕ್ಕೆ ಬೇಕಾದಂಥ ಅತಿ ಹೆಚ್ಚು ವಿಟಮಿನ್ಗಳಿರೋದ್ರಿಂದ ಬೀಟ್ರೂಟ್ ಜ್ಯೂಸ್ ರಕ್ತ ಹೆಚ್ಚಳಕ್ಕೆ ಅತಿ ಮುಖ್ಯವಾದ ಆಹಾರ. ಇವುಗಳಲ್ಲಿ ಯಾವ ಜ್ಯೂಸ್ ಕುಡಿದರೆ ಹೊಟ್ಟೆಯಲ್ಲಿರುವ ಬೊಜ್ಜು ಕರಗುತ್ತದೆ? ಆಪ್ಷನ್ ಎ ಹಾಗಲಕಾಯಿ ಜ್ಯೂಸ್, ಆಪ್ಷನ್ ಬಿ ಈರುಳ್ಳಿ ಜ್ಯೂಸ್, ಆಪ್ಷನ್ ಸಿ ಬೀಟ್ರೂಟ್ ಜ್ಯೂಸ್, ಆಪ್ಷನ್ ಡಿ ಕ್ಯಾರೆಟ್ ಜ್ಯೂಸ್. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಸರಿಯಾದ ಉತ್ತರ ಈರುಳ್ಳಿ ಜ್ಯೂಸ್. ವೀಕ್ಷಕರೇ, ಈರುಳ್ಳಿಯಲ್ಲಿ ಅತಿ ಹೆಚ್ಚು ಐರನ್ ಕಂಟೆಂಟ್ಸ್ ಇರುತ್ತದೆ. ಈ ಐರನ್ ಕಂಟೆಂಟ್ಸ್ ದೇಹದ ಕೊಬ್ಬನ್ನು ಕರಗಲು ಸಹಾಯ ಮಾಡುತ್ತದೆ. ಹಾಗಾಗಿ ಈರುಳ್ಳಿ ಜ್ಯೂಸ್ ನಮ್ಮ ದೇಹದ ಕೊಬ್ಬನ್ನು ಕರಗಿಸಲು ಅತಿ ಮುಖ್ಯವಾದ ಜ್ಯೂಸ್ ಎಂದು ಹೇಳಬಹುದು.
ಬೆಂಕಿ ರೋಗ ಬಹುಮುಖ್ಯವಾಗಿ ಯಾವ ಬೆಳೆಗಳಲ್ಲಿ ಕಂಡುಬರುತ್ತದೆ? ಆಪ್ಷನ್ ಎ ಶುಂಠಿ, ಆಪ್ಷನ್ ಬಿ ಭತ್ತ, ಆಪ್ಷನ್ ಸಿ ಜೋಳ, ಆಪ್ಷನ್ ಡಿ ರಾಗಿ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಸರಿಯಾದ ಉತ್ತರ ಭತ್ತ. ವೀಕ್ಷಕರೇ, ಬೆಂಕಿ ರೋಗ ಭತ್ತಕ್ಕೆ ಬಹು ಮಾರಕ ರೋಗವೆಂದು ಕರೆಯುತ್ತಾರೆ. ಇದು ಭತ್ತಕ್ಕೆ ಅತಿ ವೇಗವಾಗಿ ಹರಡುತ್ತದೆ ಮತ್ತು ಭತ್ತದ ಬೆಳೆಯನ್ನು ಕೂಡ ಈ ಬೆಂಕಿ ರೋಗ ನಾಶ ಮಾಡುತ್ತದೆ. ಕೈನ ಯಾವ ಬೆರಳು ಕಳೆದುಕೊಂಡರೆ ದೇಹದ ಅರ್ಧ ಶಕ್ತಿಯನ್ನು ಕಳೆದುಕೊಂಡಂತೆ? ಆಪ್ಷನ್ ಎ ಹೆಬ್ಬೆರಳು, ಆಪ್ಷನ್ ಬಿ ತೋರ್ಬೆರಳು, ಆಪ್ಷನ್ ಸಿ ಕಿರುಬೆರಳು, ಆಪ್ಷನ್ ಡಿ ಮಧ್ಯಬೆರಳು. ಇವರ್ ಟೈಮ್ ಸ್ಟಾರ್ಟ್ಸ್ ನೌ. ಸರಿಯಾದ ಉತ್ತರ ಕಿರುಬೆರಳು. ವೀಕ್ಷಕರೇ, ಮಾನವನ ದೇಹಕ್ಕೆ ಎಲ್ಲ ಬೆರಳುಗಳು ಕೂಡ ಅವಿಭಾಜ್ಯ ಅಂಗವೇ ಕೂಡ. ಅದರಲ್ಲಿ ಕಿರುಬೆರಳು ಅತಿ ಹೆಚ್ಚು ಸೂಕ್ಷ್ಮವಾದ ಬೆರಳೆಂದು ಹೇಳಬಹುದು. ಹಾಗಾಗಿ ಕಿರುಬೆರಳನ್ನು ಕಳೆದುಕೊಂಡರೆ ದೇಹದಾದ ಶಕ್ತಿಯನ್ನು ಕಳೆದುಕೊಂಡಾಗೆ. ಹೇಳುವುದೇನೆಂದರೆ, ಎಲ್ಲ ಬೆರಳುಗಳನ್ನು ಆರೋಗ್ಯವಾಗಿಟ್ಟುಕೊಂಡು ನಾವು ಆರೋಗ್ಯವಾಗಿದ್ದರೆ ಮಾನವನಿಗೆ ಅದಕ್ಕಿಂತ ಹೆಚ್ಚು ಏನೂ ಬೇಕಾಗಿಲ್ಲ. ವೀಕ್ಷಕರೇ, ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋವನ್ನು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಟಾಟಾ, ಬೈ ಬೈ, ಸಿ ಯು. ಧನ್ಯವಾದಗಳು ವೀಕ್ಷಕರೇ.